ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಿಯಾಂಕಾ. ಪ್ರಿಯಾಂಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾರಕಿಹೊಳಿ ಅನ್ನೋ ಫ್ಯಾಮಿಲಿಯ ಶಕ್ತಿ ಅತಿ ದೊಡ್ಡ ಬೆನ್ನೆಲುಬಾಗಿರುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಅತಿ ಹೆಚ್ಚು ಕ್ಯೂರಿಯಾಸಿಟಿ ಹೇಳ್ತಿರ್ತೀರ, ಅವರು ಕಾಂಗ್ರೆಸ್ ರಿಸಲ್ಟ್ ಮಾಡಬಹುದಾದ ಕ್ಷೇತ್ರ, ಕಾಂಗ್ರೆಸ್ ಗೆದ್ದೇ ಗೆಲ್ಲುವಂಥ ಕ್ಷೇತ್ರದಲ್ಲಿ ಚಿಕ್ಕೋಡಿ. ಏನು ಹಿಂಗೆ ಅಂದರೆ, ಹೌದು ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ 2009 ಬಿಜೆಪಿ, 14 ಕಾಂಗ್ರೆಸ್ಸು, 19 ಬಿಜೆಪಿ. ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಇಲ್ಲಿ 6.5 ಲಕ್ಷ ಮತ ಕಾಂಗ್ರೆಸ್ಗೆ ಬಿದ್ದಿದ್ರೆ 517,000 ಮತ ಬಿಜೆಪಿಗೆ, 139,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಲೀಡಲಿದೆ. ಈ ಹಿಂದೆ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಾಗ ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿದ್ದರು. ಹೌದು, ಈ ಹಿಂದೆ ಇಲ್ಲಿ ಹಲವು ನಾಯಕರು ಯಾರ್ಯಾರು ಬಿಜೆಪಿಯಲ್ಲಿದ್ದರು ಅವರೆಲ್ಲ, ರಮೇಶ್ ಕತ್ತಿ ಬದುಕಿದ್ರವತ್ತು, ಉಮೇಶ್ ಕತ್ತಿ ಬದುಕಿದ್ರು. ಹೌದು, ರಮೇಶ್ ಕತ್ತಿ ರೆಬಲ್ ಆಗಿದ್ದಾರೆ ಈಗ. ಹೌದು, ಎರಡನೇದು ಇಲ್ಲಿ ರಮೇಶ್ ಜಾರಕಿಹೊಳಿ, ಇವರ ದೊಡ್ಡ ವಿರೋಧಿ. ಹೌದು, ಜೊಲ್ಲೆ ಫ್ಯಾಮಿಲಿ ದೊಡ್ಡ ವಿರೋಧಿ. ಎರಡನೇದು ಏನು ಅಂತಂದ್ರೆ, ಯಮಕನಮ್ಮರೆಡ್ಡಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ ಇಲ್ಲಿಗೆ ಬರುತ್ತೆ. ಹೌದು, ಯಾವುದು ಚಿಕ್ಕೋಡಿಗೆ ಸೇರುತ್ತೆ, ಯಮಕನಮ್ಮರೆಡ್ಡಿ. ಸೊ ಹೀಗಾಗಿ ಕುಡಿಚಿ ರಾಜೀವ್ ಇಲ್ಲಿಗೆ MLA ಆಗಿಲ್ಲ. ಓಕೆ, ಸೊ ಇದೆಲ್ಲದರ ಕಾರಣದಿಂದಾಗಿ 3 ಅಸೆಂಬ್ಲಿಯಲ್ಲಿ ಬಿಜೆಪಿ MLAಗಳಿದ್ದಾರೆ, 5 ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ಗೆಲುವಿನ ಸಾಧ್ಯತೆ ತೀರಾ ದಟ್ಟವಾಗಿದೆ ಕಾಂಗ್ರೆಸ್ಗೆ ಕ್ಷೇತ್ರದಲ್ಲಿ, ತೀರಾ ದಟ್ಟವಾಗಿದೆ. ಓಕೆ, ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭೆಗೆ ಹೋಗೋದನ್ನ ತಡಿಲಿಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಶಕ್ತಿ ಶಶಿಕಲಾ ಜೊಲ್ಲೆ ಅಷ್ಟೇ. ಅಷ್ಟೇ, ಹೌದು. ರಮೇಶ್ ಜಾರಕಿಹೊಳಿ ಕೂಡ ಎದುರಾಳಿ ಟೀಮು, ಲಕ್ಷ್ಮಣ್ ಸವದಿ ಕೂಡ ಈ ಹಿಂದೆ ಇವ್ರ ಜೊತೆ ಇದ್ದವರು ಎದುರಾಳಿ ಟೀಮು, ರಮೇಶ್ ಕತ್ತಿ ಇವ್ರ ಜೊತೆ ಇದ್ರು ಸಹ ಇವ್ರ ವಿರುದ್ಧ. ಸೊ ಇದು ಟಿಕೆಟ್ ಮಿಸ್ ಆಗಿರೋ ಬೇಸರದಲ್ಲಿದ್ದಾರೆ. ಹೌದು, ಈ ಹಿಂದೆ ಗೆದ್ದಂತ ಪ್ರಕಾಶ್ ಹುಕ್ಕೇರಿ ಈಗ MLC ಇದ್ದಾರೆ. ಹೌದು, ಗಣೇಶ್ ಹುಕ್ಕೇರಿ ಅವ್ರ ಮಗ ಚಿಕ್ಕೋಡಿ MLA, ಅತಿ ಹೆಚ್ಚು ಅಂತರದಲ್ಲಿ ರಮೇಶ್ ಕತ್ತಿ ವಿರುದ್ಧ ಗೆದ್ದಿದ್ರು ಅವರು. ಸೊ ಹೀಗಾಗಿ 1.5 ಲಕ್ಷಕ್ಕೂ ಅಧಿಕ ಅಂತರದಲ್ಲಿ ಗೆಲ್ತೀವೆನ್ನೋ ವಿಶ್ವಾಸದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ. ಆ ಅಂತರ ಏನೋ ಗೊತ್ತಿಲ್ಲ, ಬಟ್ ಗೆಲುವಿನ ಸಾಧ್ಯತೆ ದಟ್ಟವಾಗಿದೆ. ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ಸಾಧ್ಯತೆ ದಟ್ಟವಾಗಿದೆ. ಇದು ಕತೆ. ಯಾಕಿಷ್ಟೇ ಈ ಹಿಂದೆ ಬಿಜೆಪಿ ಜೊತೆಗಿದ್ದಂತ ಸೇನೆ ಇಲ್ಲ ಈಗ. ಕರೆಕ್ಟ್, ಲಕ್ಷ್ಮಣ್ ಸವದಿ ಸ್ವಿಚ್ ಔಟು ಕಾಂಗ್ರೆಸ್. ಹೌದು, ರಮೇಶ್ ಜಾರಕಿಹೊಳಿ ಎಗೇನೆಸ್ಟ್ ಟೀಮ್. ಹೌದು, ಕುಡ್ಚಿ ರಾಜೀವ್ ಸೋತವ್ರೆ, ರಮೇಶ್ ಕತ್ತಿ ಅವರು MLA ಸೋತಿರೋ ಕಣ, ಲೋಕಸಭಾ ಟಿಕೆಟ್ ಸಿಗದಿರೋ ಕಣ, ಅವರು ಮುನ್ಸ್ಕೊಂಡು ಕೂತವ್ರೆ. ಇದೆಲ್ಲದರ ಹಿನ್ನೆಲೆ ಏಕಾಂಗಿಯಾಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ. ಪ್ರಿಯಾಂಕಾಗೆ ಮತ್ತಷ್ಟು ಮಗದಷ್ಟು ಶಕ್ತಿ ಅವರ ತಂದೆ ಮಂತ್ರಿ, ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇರೋದು. ಸೊ ಇದೆಲ್ಲವೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿಗೆ ಶಕ್ತಿ. ಹಾಗಾಗಿ ಪ್ರಿಯಾಂಕಾ ಗೆಲುವಿಗೆ ಯಾವುದೇ ರೀತಿಯ ಅಡೆತಡೆಗಳೇ ಇಲ್ಲ. ಇಲ್ಲ, ಆ ಥರ ಇದೆ ಕಂಡೀಷನ್. ಎಸ್ ವೀಕ್ಷಕರ, ಚಿಕ್ಕೋಡಿ ಸಂಸದರು ಯಾರಾಗಬೇಕು ಕಾಮೆಂಟ್ ಮಾಡಿ, ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.